ಇಂದು ಏಪ್ರಿಲ್ 2, 2020 ತಪಸ್ಸು ಕಾಲದ 5ನೇ ಗುರುವಾರ. ಈ ದಿನದ ದಿವ್ಯ ಬಲಿಪೂಜೆಯು ಇದೀಗ ಆರಂಭವಾಗಲಿದೆ. ಇದರ ನೇರ ಪ್ರಸಾರದಲ್ಲಿ ಸಕ್ರಿಯವಾಗಿ ಭಕ್ತಿಯಿಂದ ಭಾಗವಹಿಸೋಣ. ಕರುನಾಡು ದೇವರ ಅನುಗ್ರಹ ನಮ್ಮದಾಗಲಿ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯವನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನೇಕ ಪಾಪಗಳನ್ನು ಸರ್ವಶಕ್ತ ದೇವರ ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಹೇ
ನಿಮ್ಮ ದಯೆಯಲ್ಲಿ ಭರವಸೆ ಇಟ್ಟಿರುವ ಅವರನ್ನು ಕರುಣೆಯಿಂದ ಹೀಗೆ ತಮ್ಮ ಪಾಪಗಳ ಕಳಂಕದಿಂದ ಶುದ್ಧಗೊಂಡ ಇವರು ಪವಿತ್ರ ಜೀವನದಲ್ಲಿ ಸದಾ ಮುನ್ನಡೆಯಲಿ ಹಾಗೂ ನಿಮ್ಮ ವಾಗ್ದಾನದ ಪೂರ್ಣ ಬಾಧ್ಯಸ್ಥರಾಗಲಿ. ನೀವೊಂದಿಗೂ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿಕಾಂಡದಿಂದ ವಾಚನ. ಅಬ್ರಹಾಮನು ಅಡ್ಡಬಿದ್ದು ಸಾಷ್ಟಾಂಗ ಪ್ರಣಾಮ ಮಾಡಿದನು. ದೇವರು ಅವನಿಗೆ, ನಾನು ನಿನಗೆ ವಾಗ್ದಾನ ಮಾಡಿ ಹೇಳುತ್ತೇನೆ, ನೀನು ಅನೇಕ ರಾಷ್ಟ್ರಗಳಿಗೆ ಮೂಲ ಪುರುಷನಾಗುವೆ. ಇನ್ನು ಮುಂದೆ ನಿನಗೆ ಅಬ್ರಹಾಮ ಎಂಬ ಹೆಸರಿರುವುದಿಲ್ಲ. ನಿನ್ನನ್ನು ನಾನು ಅನೇಕ ಅನೇಕ ರಾಷ್ಟ್ರಗಳಿಗೆ ಮೂಲ ಪುರುಷನನ್ನಾಗಿ ನೇಮಿಸುವುದರಿಂದ ನಿನಗೆ ಅಬ್ರಹಾಮ ಎಂಬ ಹೆಸರಿರುವುದು. ನಿನ್ನನ್ನು ಅತ್ಯಂತ ಫಲದಾಯಕ ಪುರುಷನನ್ನಾಗಿ ಮಾಡುತ್ತೇನೆ. ನಿನ್ನಿಂದ ರಾಷ್ಟ್ರಗಳು ರಾಜರುಗಳು ಉತ್ಪತ್ತಿಯಾಗುವರು. ನಿನಗೂ ನಿನ್ನ ಸಂತತಿಗೂ ನಾನು ದೇವರಾಗಿರುತ್ತೇನೆ. ಈ ನನ್ನ ಒಡಂಬಡಿಕೆಯನ್ನು ನಿನಗೋಸ್ಕರವೂ ನಿನ್ನ ಸಂತತಿಗೋಸ್ಕರವೂ ತಲತಲಾಂತರದವರೆಗೂ ಚಿರ ಒಡಂಬಡಿಕೆಯಾಗಿ ಸ್ಥಿರಪಡಿಸುತ್ತೇನೆ. ನೀನು ಪ್ರವಾಸವಾಗಿರುವ ಈ ಕಾನಾನ್ ನಾಡೆಲ್ಲವನ್ನು ನಿನಗೂ ನಿನ್ನ ಸಂತಾನಕ್ಕೂ ಶಾಶ್ವತವಾದ ಸ್ವತ್ತಾಗಿ ಕೊಡುತ್ತೇನೆ. ನಾನು ನಿಮ್ಮ ಕುಲದೇವರಾಗಿರುತ್ತೇನೆ. ಇದಲ್ಲದೆ ದೇವರು ಅಬ್ರಹಾಮನಿಗೆ ಹೀಗೆಂದು ಹೇಳಿದರು, ನೀನು ಕೂಡ ನನ್ನ ಒಡಂಬಡಿಕೆಯನ್ನು ಕೈಗೊಂಡು ನಡೆಯಬೇಕು. ನೀನು ಮಾತ್ರವಲ್ಲ, ನಿನ್ನ ಸಂತತಿಯವರು ತಲತಲಾಂತರಕ್ಕೂ ಅದನ್ನು ಕೈಗೊಂಡು ನಡೆಯಬೇಕು. ಪ್ರಭುವಿನ ವಾಕ್ಯವಿದು. ಕೀರ್ತನೆ 105. ಪ್ರಭು
ಅಬ್ರಾಹ್ಮನು ಸತ್ತು ಹೋದನು, ಪ್ರವಾದಿಗಳು ಸತ್ತು ಹೋದರು, ಆದರೂ ನೀನು ನನ್ನ ಮಾತಿಗೆ ಶರಣಾಗಿ ನಡೆಯುವವನು, ಎಂದೆಂದಿಗೂ ಸಾವಿಗೆ ತುತ್ತಾಗನು ಎಂದು ಹೇಳುತ್ತಿರುವೆ. ನಮ್ಮ ತಂದೆ ಅಬ್ರಾಹ್ಮನಿಗಿಂತಲೂ ನೀನು ಶ್ರೇಷ್ಠನು. ಆತನು ಸಾವಿಗೀಡಾದನು, ಪ್ರವಾದಿಗಳು ಸಾವಿಗೀಡಾಗಿರುವವರು, ನೀನು ಯಾರೆಂದು ನಿನ್ನ ಎಣಿಕೆ ಎಂದು ಆ ಯಹೂದ್ಯರ ಅಧಿಕಾರಿಗಳು ಕೇಳಿದರು. ಯೇಸು ಪ್ರತ್ಯುತ್ತರವಾಗಿ, ನನ್ನ ಘನತೆ ಗೌರವವನ್ನು ನಾನೇ ಸಾರ ಹೊರಟರೆ ಅದಕ್ಕೆ ಬೆಲೆ ಇರಲು, ನನ್ನ ಘನತೆ ಗೌರವವನ್ನು ಸಾರುವರಾರು? ನನ್ನ ಪಿತನು. ಆ ಪಿತನನ್ನು ಕುರಿತೇ ಅವರು ನಮ್ಮ ದೇವರು ಎಂದು ನೀವು ಹೇಳಿಕೊಡುತ್ತೀರಿ, ಆದರೆ ಅವರ ಅರಿವು ನಿಮಗಿಲ್ಲ, ನನಗಿದೆ. ಅವರ ಅರಿವು ನನಗಿಲ್ಲವೆಂದು ನಾನು ಹೇಳಿದೆ, ಆದರೆ ನಿಮ್ಮಂತೆ ನಾನು ಸುಳ್ಳುಗಾರನಾಗುತ್ತೇನೆ, ಅವರ ಅರಿವು ನನಗಿದೆ, ಅವರ ಮಾತನ್ನು ನಾನು ಪಾಲಿಸುತ್ತೇನೆ. ನಿಮ್ಮ ತಂದೆ ಅಬ್ರಾಹ್ಮನು ನನ್ನ ದಿನವನ್ನು ತಾನು ಕಾಣುವಂತೆ ಹಿಗ್ಗುವನು. ಆತನು ಅದನ್ನು ಕಂಡು ಆಯಿತು, ಹಿಗ್ಗಿಯೂ ಆಯಿತು ಎಂದು ಉತ್ತರ ಕೊಟ್ಟರು. ಯಹೂದ್ಯರು, ನಿನಗಿನ್ನು 50 ವರ್ಷವಾಗಿಲ್ಲ, ನೀನು ಅಬ್ರಾಹ್ಮನನ್ನು ನೋಡಿದೀಯಾ ಎಂದರು. ಯೇಸು ಅವರಿಗೆ, ಅಬ್ರಾಹ್ಮನು ಹುಟ್ಟುವುದಕ್ಕೆ ಮೊದಲಿನಿಂದಲೂ ನಾನಿದ್ದೇನೆ ಎಂದು ಮರುನುಡಿದರು.
ಇದನ್ನು ಕೇಳಿದ್ದೇ ಆ ಯಹೂದ್ಯರು ಯೇಸುವಿನತ್ತ ಬೀರಲು ಕಲ್ಲುಗಳನ್ನು ಎತ್ತಿಕೊಂಡರು. ಯೇಸುವಾದರೂ ಮರೆಯಾಗಿ ಮಾ ದೇವಾಲಯದಿಂದ ಹೊರಟು ಹೋದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕಲ್ಲಿನ ಏಟಿನಿಂದ ಮರೆಯಾಗಬಹುದು, ಆದರೆ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಪ್ರಭು ಕ್ರಿಸ್ತರನ್ನೇ ಬಲವಿನ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸತ್ಯವನ್ನು ಬೋಧಿಸುತ್ತಾರೆ. ಅಬ್ರಹಾಮನು ಹುಟ್ಟುವುದಕ್ಕೆ ಮೊದಲಿನಿಂದಲೂ ನಾನಿದ್ದೇನೆ ಎಂಬ ಸತ್ಯವನ್ನು ಆ ಪರಿಸಾಯರಿಗೆ ಯಹೂದ್ಯರಿಗೆ ತಿಳಿಸುತ್ತಾರೆ. ಆದರೆ ಪರಿಸಾಯರು ಯಹೂದ್ಯರು ಯೇಸುವನ್ನು ಕಲ್ಲಿನಿಂದ ಸಾಯಿಸುವುದಕ್ಕೆ ಮುಂದಾಗುತ್ತಾರೆ. ಆದರೆ ಯೇಸು ಸ್ವಾಮಿ ಭಯಪಡಲಿಲ್ಲ, ಹಂಚಿಕೆ ಪಡಲಿಲ್ಲ, ಬದಲಾಗಿ ಧೈರ್ಯದಿಂದ ವಿಶ್ವಾಸದಿಂದ ಸತ್ಯವನ್ನ ಬೋಧಿಸುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪ್ರಚಾರವನ್ನು ದೇವರ ಶುಭ ಸಂದೇಶವನ್ನು ಸಾರುವಾಗ ಯೇಸುವಿನ ಮೇಲೆ ಅಲ್ಲ ಸಲ್ಲದ ಅಪರಾಧಗಳನ್ನು ಹೊರಿಸುತ್ತಾರೆ. ಆದರೂ ಸಹ ಯೇಸು ಸ್ವಾಮಿ ಸತ್ಯವನ್ನ ಇಡೀ ಲೋಕಕ್ಕೆ ಇಡೀ ಮನುಕುಲಕ್ಕೆ ಬೋಧಿಸುತ್ತಾರೆ. ಎರಡನೆಯದಾಗಿ ಯೇಸು ಸ್ವಾಮಿ ಅನೇಕ ಒಳ್ಳೆಯ ಕಾರ್ಯಗಳನ್ನ ಅದ್ಭುತ ಕಾರ್ಯಗಳನ್ನ ಸಬ್ಬ ದಿನದಲ್ಲಿ ಮಾಡುತ್ತಾರೆ. ಹಾಗೂ ಸಹ ಯಹೂದ್ಯರು ಅವರನ್ನು ಹಿಂಸಿಸುತ್ತಾರೆ, ನಿಂದಿಸುತ್ತಾರೆ. ಆದರೆ ಯೇಸು ಸ್ವಾಮಿ ಸತ್ಯವನ್ನಿಗೆ ಸಾಕ್ಷಿ ನೀಡುತ್ತಾರೆ. ಅದೇ ರೀತಿ ಪಾಪಿಗಳಿಗೆ ಪಾಪ ಕ್ಷಮೆಯನ್ನು ನೀಡಿದಾಗ ಆಗಲೂ ಸಹ ಯಹೂದ್ಯರು ಅವರನ್ನು ನಿಂದಿಸುತ್ತಾರೆ. ಹೀಗೆ ಪರಿಸಾಯರು ಮತ್ತು ಯಹೂದ್ಯರು ಹೀಗೆ ಯೇಸು ಸ್ವಾಮಿಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸುತ್ತಾರೆ. ಆದರೆ ಯೇಸು ಸ್ವಾಮಿ ಈ ಎಲ್ಲ ಕಷ್ಟಗಳಿಂದ ಮತ್ತು ತೊಂದರೆಗಳಿಂದ ಎದುರಿಸುತ್ತಾರೆ. ಅದೇ ರೀತಿ ಇಂದಿನ ಶುಭ ಸಂದೇಶದಲ್ಲಿ ಸ್ಪಷ್ಟವಾಗಿ ನಾವು ಆಲಿಸಿದಾಗ ನಾವು ಒಂದು ವಿಶೇಷವಾದ ಸಂದೇಶವನ್ನು ಯೇಸು ಸ್ವಾಮಿ ನೀಡುತ್ತಾರೆ. ಹೀಗೆ ಯಹೂದ್ಯರು ಯೇಸುವಿನತ್ತ ಬೀರದ ಕಲ್ಲುಗಳನ್ನು ಎತ್ತಿಕೊಂಡಾಗ ಯೇಸು ಸ್ವಾಮಿ ಅವರಿಂದ ಮರೆಯಾಗುತ್ತಾರೆ. ಏಕೆ ಯೇಸು ಸ್ವಾಮಿ ಆ ಯಹೂದ್ಯರಿಂದ ಮರೆಯಾಗುತ್ತಾರೆ? ಹೀಗೆ ಶುಭ ಸಂದೇಶದಲ್ಲಿ ನಾವು ಓದಿದಾಗ ಬೆಟ್ಟದ ತುದಿಯಲ್ಲಿ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಹೋಗುತ್ತಾರೆ. ಆ ಬೆಟ್ಟದ ತುದಿಯಿಂದ ಯೇಸು ಸ್ವಾಮಿಯನ್ನು ದಬ್ಬಬೇಕೆಂದು ಅವರು ಇಚ್ಛಿಸುತ್ತಾರೆ. ಆ ಸಮಯದಲ್ಲೂ ಸಹ ಯೇಸು ಸ್ವಾಮಿ ಮರೆಯಾಗುತ್ತಾರೆ. ಏಕೆ ಯೇಸು ಸ್ವಾಮಿ ಈ ಕಷ್ಟದಿಂದ ಈ ಶಿಕ್ಷೆಯಿಂದ ಮರೆಯಾಗುತ್ತಾರೆ? ಮೊದಲನೆಯದಾಗಿ ಯೇಸುವಿನ ಗಳಿಗೆ ಯೇಸುವಿನ ಸಮಯ ಬರದ ಕಾರಣ ಆ ಸಮಯಕ್ಕಾಗಿ ಯೇಸು ಸ್ವಾಮಿ ಮರೆಯಾಗುತ್ತಾರೆ, ಆ ಕಷ್ಟದಿಂದ ತೊಂದರೆಯಿಂದ ಮರೆಯಾಗುತ್ತಾರೆ. ಎರಡನೆಯದಾಗಿ ಎಲ್ಲ ಕ್ರೈಸ್ತ ಸಮುದಾಯಕ್ಕೆ ಶಿಲುಬೆಯೇ ಒಂದು ಸಂಕೇತವಾಗಿದೆ, ನಮ್ಮ ಲಾಂಛನವಾಗಿದೆ. ಆದ್ದರಿಂದ ಪ್ರತಿ ಕ್ರೈಸ್ತರು ತಮ್ಮ ಕೊರಳಿನಲ್ಲಿ ಆ ಜಪಸಾರವನ್ನು ಅಥವಾ ಯೇಸುವಿನ ಶಿಲುಬೆಯ ಗುರುತನ್ನು ನಾವು ಧರಿಸಿಕೊಳ್ಳುತ್ತೇವೆ. ಹೌದು ಪ್ರಿಯರೇ, ಆದ್ದರಿಂದ ಶಿಲುಬೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ತನ್ನ ರಕ್ತವನ್ನು ಇಡೀ ಮನುಕುಲಕ್ಕೆ ನೀಡುವುದೇ ದೇವರ ಚಿತ್ತವಾಗಿತ್ತು. ಆದ್ದರಿಂದ ಆ ಗಳಿಗೆಗಾಗಿ ಆ ಸಮಯಕ್ಕಾಗಿ ಆ ಯೇಸು ಸ್ವಾಮಿ ತನ್ನನ್ನೇ ನೀಡುತ್ತಾರೆ. ಆದ್ದರಿಂದ ಯೇಸು ಸ್ವಾಮಿ ಏಕೆ ಆ ಕಲ್ಲಿನ ಏಟುಗಳಿಂದ ತಪ್ಪಿಸಿಕೊಳ್ಳುತ್ತಾರೆ, ಮರೆಯಾಗುತ್ತಾರೆ ಎಂಬ ಪ್ರಶ್ನೆ ನಮ್ಮಲ್ಲಿ ಕಾಣುತ್ತದೆ. ಏಕೆಂದರೆ ಇದು ಭಯದ ಅಥವಾ ಏಳಿತನವಲ್ಲ, ಬದಲಾಗಿ ಇದು ಒಂದು ಆ ಕಷ್ಟಗಳನ್ನು ತೊಂದರೆಗಳನ್ನು ಮರೆ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ತನ್ನನ್ನೇ ಸಿದ್ಧಪಡಿಸುವುದಕ್ಕಾಗಿ ಯೇಸು ಸ್ವಾಮಿ ಆ ಕಷ್ಟದಿಂದ ತೊಂದರೆಯಿಂದ ದೂರವಾಗುತ್ತಾರೆ. ಅದೇ ರೀತಿ ಗೆಸ್ತೆಮಿನ ತೋಪಿನಲ್ಲಿ ಸೈನಿಕರು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದಾಗ ಆ ಸೈನಿಕರನ್ನು ನೋಡಿ ಯೇಸು ಸ್ವಾಮಿ ಕೇಳುತ್ತಾರೆ, ಯಾರನ್ನು ನೀವು ಹುಡುಕುತ್ತಿದ್ದೀರಿ ಎಂದು ಕೇಳಿದಾಗ ಆ ಸೈನಿಕರು ಹೇಳುತ್ತಾರೆ, ನಜರೇತಿನ ಯೇಸುವನ್ನು ಎಂದು ಹೇಳಿದಾಗ ಯೇಸು ಸ್ವಾಮಿ ಸ್ವಂತ ಇಚ್ಛೆಯಿಂದ ಹೇಳುತ್ತಾರೆ, ನಾನೇ ಆತನು ಎಂದು ಹೇಳುತ್ತಾರೆ. ಅದರಿಂದ ಅಲ್ಲಿ ತನ್ನ ಸ್ವಂತ ಇಚ್ಛೆಯಿಂದ ತಮ್ಮ ಪ್ರಾಣವನ್ನು ನೀಡಲು ಮುಂದೆ ಬರುತ್ತಾರೆ. ಅದರಿಂದ ಅದೇ ರೀತಿ 30 ವರ್ಷಗಳ ಕಾಲ ಯೇಸು ಸ್ವಾಮಿ ಬಹಿರಂಗವಾಗಿ ಯಾರಿಗೂ ಕಾಣಿಸಿಕೊಳ್ಳುವುದಿಲ್ಲ. ಕೇವಲ 3 ವರ್ಷಗಳ ಕಾಲ ಇಡೀ ಮನುಕುಲಕ್ಕೆ ಬಹಿರಂಗವಾಗಿ ಊರು ಊರುಗಳಿಗೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಪ್ರಸ್ತುತ ಕಾಲದಲ್ಲಿ ನಾವಿದ್ದಾಗ
ಇಡೀ ದೇಶವೇ ಲಾಕ್ಡೌನ್ ಮಾಡಲಾಗಿದೆ ಮತ್ತು ಯಾರು ಸಹ ಮನೆಯಿಂದ ಹೊರಗೆ ಬರದಂತೆ ಕಾನೂನನ್ನು ವಿಧಿಸಲಾಗಿದೆ. ಯಾರು ಸಹ ಮನೆಯಿಂದ ಹೊರಬಾರದು, ಬರಕೂಡದು ಎಂದು ಅನೇಕ ಕಾನೂನುಗಳನ್ನು ವಿಧಿಸಲಾಗಿದೆ. ಇದು ನಮ್ಮ ಅಂಚಿಕೆ ಅಥವಾ ಒಂದು ಹೇಳಿತನವಲ್ಲ, ಬದಲಾಗಿ ಕಷ್ಟದಿಂದ ತೊಂದರೆಯಿಂದ ಮರೆಯಾಗುವುದಕ್ಕಾಗಿ ಈ ಒಂದು ಕೊರೋನಾ ವೈರಸ್ಗೆ ಯಾವುದೇ ಒಂದು ಔಷಧಿ ಮದ್ದು ಇಲ್ಲ. ಬದಲಾಗಿ ನೀವು ಆ ವೈರಸ್ನಿಂದ ಕೊರೋನಾ ವೈರಸ್ನಿಂದ ನೀವು ತಮ್ಮ ಮನೆಯಲ್ಲಿ ಇದ್ದು ಸುರಕ್ಷಿತವಾಗಿರುವುದೇ ಒಂದು ಔಷಧಿ ಮದ್ದು ಆಗಿದೆ. ಆದ್ದರಿಂದ ಆ ಕಷ್ಟಗಳನ್ನು ತೊಂದರೆಗಳಿಂದ ನಾವು ಮರೆಯಾಗಬೇಕು ಕೆಲವು ಬಾರಿ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಹ ಒಂದು ಉನ್ನತ ಸ್ಥಾನಕ್ಕಾಗಿ, ಒಂದು ಒಳ್ಳೆಯ ಕಾರ್ಯಕ್ಕಾಗಿ ನಮ್ಮ ಮನೆಯಲ್ಲಿ ಇದ್ದು ಆ ದೇವರ ವರಪ್ರಸಾದವನ್ನು ನಾವು ಕೇಳೋಣ. ಆ ದೇವರ ಆಶೀರ್ವಾದವನ್ನು ಬೇಡಿ ಈ ಒಂದು ದಿವ್ಯ ಬಲಿ ಪೂಜೆ. ಯಾರು ಕೊರೋನಾ ವೈರಸ್ಗೆ ತುತ್ತಾಗಿದ್ದಾರೆ ಅವರಿಗಾಗಿ ವಿಶೇಷವಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇಲೆ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅನುಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತನ್ನ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಅನುಸಮಿ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರೆಗಳಿಂದ ಸ್ವೀಕರಿಸಲಿ. ಪ್ರಭು ಈ ಬಲಿ ಕಾಣಿಕೆ ನನ್ನ ಪ್ರಸನ್ನತೆಯಿಂದ ಇಚ್ಛಿಸಿರಿ. ನಾವು ನಮ್ಮ ಪರಿವರ್ತನೆಯನ್ನು ಈ ಲೋಕದ ರಕ್ಷಣೆಯನ್ನು ಗಣಿಸಿ ಕೋಡಲಿ. ನಮ ಪ್ರಭು ಕ್ರಿಸ್ತನ ಮುಖಾಂತರ ವಿಮನ ಪ್ರಾರ್ಥಿಸುತ್ತೇವೆ. ನಿಜವಾಗಿ ಯೋಗ್ಯವು ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ತಮ್ಮ ಹೃದಯಗಳನ್ನು ನವೀಕರಿಸಲು, ಶುದ್ಧಗೊಳಿಸಲು ತಮ್ಮ ಮಕ್ಕಳಿಗೆ ಪವಿತ್ರ ಕಾಲವೊಂದನ್ನು ದಯಪಾಲಿಸಿದ್ದೀರಿ. ಹೀಗೆ ಅವರು ಸಕಲ ದುರಶಾಪಗಳಿಂದ ಬಿಡುಗಡೆ ಹೊಂದಿ ಅಳಿದು ಹೋಗುವ ಯದ ವಸ್ತುಗಳನ್ನು ತಕ್ಕ ರೀತಿಯಲ್ಲಿ ಉಪಯೋಗಿಸುತ್ತಾ ಶಾಶ್ವತವಾಗಿ ಉಳಿಯುವ ವಸ್ತುಗಳನ್ನು ಅವಲಂಬಿಸುವಂತೆ ಮಾಡಿದ್ದೀರಿ. ಆದ್ದರಿಂದ ಸಕಲ ದೂತರೊಂದಿಗೂ ಸಂತರೊಂದಿಗೂ ಸೇರಿ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ.
ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕುಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಯಂ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೇಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರ ಮೇಲೂ ದಯ ತೋರಿರಿ. ದೇವ ಮಾತೆ ಪೂಜೆ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ರಾಜರು ಆಗಿದ್ದಾರೆ. ಆದ್ದರಿಂದ ನಮ್ಮ ಅನುದಿನದ ಆಹಾರವನ್ನು
ನಮ್ಮ ಆಧ್ಯಾತ್ಮಿಕವಾಗಿ ಶಾರೀರಿಕವಾಗಿ ಎಲ್ಲವನ್ನು ನೀಡುವ ದೇವರು ನಮ್ಮ ದೇವರಾಗಿದ್ದಾರೆ. ಆದ್ದರಿಂದ ಅವರು ಕಲಿಸಿಕೊಟ್ಟ ಪ್ರಾರ್ಥನೆ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ತಂದೆ, ನಿಮ್ಮ ನಾಮ ಪೂಜಿಸಲಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೊಳಪಡಿಸಿ, ಕೇಳಿದ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯದ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಮ್ಮ ಸ್ವರ್ಗದ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪೇಷ್ಯತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಏಕಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯಿಂದದೆಯ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ನೆರವೇರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆವನಿತ್ತರು ಭಾಗ್ಯವಂತರು. ಪ್ರಭು
ಸ್ತುತಿಸೋಣ ಪ್ರಭು. ನಿಮ್ಮ ರಕ್ಷಣ ಕೊಡುಗೆಗಳಿಂದ ಪೋಷಿತರಾದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತೇವೆ. ಪ್ರಸ್ತುತ ಕಾಲದಲ್ಲಿ ನೀವು ನಮ್ಮನ್ನು ಪೋಷಿಸುವ ಇದೇ ಸಂಸ್ಕಾರವು ನಿತ್ಯ ಜೀವದಲ್ಲಿ ನಾವು ಪಾಲುಗಾರಾಗುವಂತೆ ಮಾಡಲಿ. ನಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರೂಪಿ ನಮ್ಮ ಕಷ್ಟಗಳಿಗೆ, ನಮ್ಮ ತೊಂದರೆಗಳಿಗೆ, ನಮ್ಮ ರೋಗ ರುಜಿನಗಳಿಗೆ
ಗುಣಪಡಿಸುವ ದೇವರು ನೀವಾಗಿದ್ದೀರಿ. ನೊಂದ ಜೀವಕ್ಕೆ ಆಸರೆಯನ್ನು ನೀಡುವ ದೇವರು ನೀವಾಗಿದ್ದೀರಿ. ಯೇಸುವೇ, ಪ್ರಸ್ತುತ ಕಾಲದಲ್ಲಿ ಜನರು ಭಯಭೀತಿಯಿಂದ ಕೆಲಸ ಕಾರ್ಯಗಳು ಇಲ್ಲದೆ ಏನು ಮಾಡಲು ತೋಚದೆ ಭಯಭ್ರಾಂತರಾಗಿದ್ದಾರೆ. ಯೇಸುವೆ, ನೀವೇ ನಮಗೆ ಆಶ್ರಯ, ನೀವೇ ನಮಗೆ ದೇವರು, ನೀವೇ ನಮ್ಮ ರಾಜಾದಿರಾಜರು. ನಿಮ್ಮನ್ನು ಬಿಟ್ಟರೆ ನಮಗೆ ಇನ್ಯಾರೂ ಇಲ್ಲ. ನಿಮ್ಮ ಬಳಿಗೆ ನಾವು ಬಂದಿದ್ದೇವೆ. ಯೇಸುವೆ, ನೊಂದಿರುವ ಈ ಜನರನ್ನು ಧೈರ್ಯವನ್ನು ಸ್ಥೈರ್ಯವನ್ನು ನೀಡಿರಿ. ಅದೇ ರೀತಿ ರೋಗಕ್ಕೆ ತುತ್ತಾಗಿರುವ ಜನರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿರಿ. ಈ ಒಂದು ಸಮಯದಲ್ಲಿ ಕೆಲಸ ಕಾರ್ಯಗಳು ಇಲ್ಲದೆ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ನೊಂದಿದ್ದಾರೆ, ಅವರಿಗೆ ಧೈರ್ಯವನ್ನು ಸ್ಥೈರ್ಯವನ್ನು ನೀಡಿರಿ. ಯೇಸುವೆ, ಯೇಸುವೆ, ಕುಟುಂಬದಲ್ಲಿ ಬೆಂದಿರುವ ಪ್ರತಿಯೊಬ್ಬರಿಗೂ ಸಾಂತ್ವನವನ್ನು, ನೆಮ್ಮದಿಯನ್ನು ದಯಪಾಲಿಸಿರಿ. ನೀವು ಹೇಳಿದಂತೆ ಕೇಳಿರಿ ಕೊಡಲಾಗುವುದು, ತಟ್ಟಿರಿ ತೆರೆಯಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು ಎಂದು ಭರವಸೆ ನೀಡುವ ದೇವರೇ, ನಿಮ್ಮನ್ನ ಪಾದದಲ್ಲಿ ನಾವೆಲ್ಲರೂ ಬಂದು ಸೇರಿದ್ದೇವೆ. ನಮ್ಮನ್ನು ಆಶೀರ್ವದಿಸಿರಿ, ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ನೀಡಿ ನಮಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಆಶೀರ್ವಾದವನ್ನು ದಯಪಾಲಿಸಿ ನಮ್ಮನ್ನು ಕಾಪಾಡಿರಿ.
ಪಿತನ ಸುಖನಾಮ ಪವಿತ್ರ ಪೂರ್ಣನಾಮದಲ್ಲಿ ಆಮೆನ್.